ಬೈಂದೂರು ತಾಲೂಕಿನ ಎಡ್ತರೆ ನಾಕಟ್ಟೆ ಶ್ರೀ ಕೋಟಿ ಚೆನ್ನಯ್ಯ ಪಂಜುರ್ಲಿ ಗರಡಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಬಿವೈ ರಾಘವೇಂದ್ರ ಅವರು ಶನಿವಾರ ಭೇಟಿ ನೀಡಿದರು. ಸಲ್ಲಿಸಿದ ಬಳಿಕ ಮಾತನಾಡಿದ ಸಂಸದರು ಗರಡಿಯನ್ನ ಸುಂದರವಾಗಿ ನಿರ್ಮಿಸಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಹಾಗೂ ಸಂಸದರ ತಾಯಿ ಮೈತ್ರಾದೇವಿ ಅವರ ಹೆಸರಿನಲ್ಲಿ 2 ಲಕ್ಷ ರೂಪಾಯಿಗಳನ್ನು ವೈಯಕ್ತಿಕವಾಗಿ ನೀಡುವುದಾಗಿ ಸಂಸದರು ತಿಳಿಸಿದರು. ಗರಡಿ ವತಿಯಿಂದ ಸಂಸದರನ್ನ ಅಭಿನಂದಿಸಲಾಯಿತು. ಈ ವೇಳೆ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಮಹೇಂದ್ರ ಪೂಜಾರಿ, ಉದ್ಯಮಿ ಗೋವಿಂದ ಬಾಬು ಪೂಜಾರಿ, ಗರಡಿಯ ವಿವಿಧ ಸಮಿತಿಗಳ ಪದಾಧಿಕಾರಿಗಳಾದ ಎಸ್ ರಾಜು ಪೂಜಾರಿ, ಜಗನ್ನಾಥ್ ಶೆಟ್ಟಿ ನಾಕಟ್ಟೆ, ಗಣೇಶ್ ಎಲ್ ಪೂಜಾರಿ, ಶಿವರಾಮ್ ಪೂಜಾರಿ ಎಡ್ತರೆ, ವೆಂಕಟ ಪೂಜಾರಿ ಸಸಿತ್ಲು, ಮಂಜಯ್ಯ ಪೂಜಾರಿ ಎಳ್ಜಿತ, ಮಂಜುನಾಥ್ ಪೂಜಾರಿ ಮೇಲಿತ್ಲು, ಗಣೇಶ್ ಪೂಜಾರಿ ಮೇಲಿತ್ಲು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯದಾಗಿರುವಂಥದ್ದು ನಮ್ಮ ಉಡುಪಿ ಜಿಲ್ಲೆಯದು ಬೈಂದೂರಿನಲ್ಲಿ. ಬಹುಶಃ ಈ ಎರಡೂ ಜಿಲ್ಲೆಯಲ್ಲಿ ಅನೇಕ ಜನರು ಹೊಂದಿಕೊಂಡು ಬಂದಂಥ ಈ ಒಂದು ಕ್ಷೇತ್ರ ಮತದಾನ ನಮಗೆ ಬಂದಿದೆ. ಬಹುಶಃ ನಮ್ಮ ಲೋಕಸಭಾ ಸದಸ್ಯರನ್ನ ಸಂಪರ್ಕ ಮಾಡಿದಾಗ ಇವತ್ತು ವಿಶೇಷವಾಗಿ ಇಷ್ಟೊಂದು ಭವ್ಯವಾದ ಒಂದು ಗರಡಿಯ ನಿರ್ಮಾಣ ಮಾಡಲಿಕ್ಕೆ ಲೋಕಸಭಾ ಸದಸ್ಯರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಇವತ್ತು ನಮ್ಮೆಲ್ಲ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಇವರೆಲ್ಲರ ಒಂದು ಕೋರಿಕೆ ಮೇರೆಗೆ ಇವತ್ತು ಯಾವುದೇ ನಿಗದಿತ ಕಾರ್ಯಕ್ರಮ ಹೊಂದಿದ್ರು ಸಹ ತಾವು ಭೇಟಿ ನೀಡಬೇಕೆನ್ನುವ ಮನವಿಯನ್ನು ಮಾಡಿದಾಗ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಯಾವ ರೀತಿ ಸ್ಪಂದನೆ ಮಾಡಬೇಕು, ಆ ಒಂದು ಸ್ಪಂದನೆ ಮಾಡುವ ಮುಖಾಂತರ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದಾರೆ. ಹೈವೇಯಿಂದ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಒಂದು ಭವ್ಯವಾದಂತಹ ಒಂದು ಶಕ್ತಿ ಇಲ್ಲಿಂದನೇ ನಾವು ಬರ್ತಿದ್ದಂಗೆ ಗೊತ್ತಾಗುತ್ತೆ. ಒಂದು ಬದಲಾವಣೆ ಬರ್ತಿದ್ದಂಗೆ ಹೇಳಿದ್ರೆ ಏನ್ ಎಷ್ಟು ಚೆನ್ನಾಗಿ ಬಂದಿದ್ದೀರ ಸರ್. ದೇವಸ್ಥಾನ ಒಂದ್ ಕಡೆಗೆ ಕೆರೆ ಇದೆ, ಗರಡಿ ಮನೆ, ತುಂಬಾ ಹೆಚ್ಚುಕಟ್ಟಾಗಿ ತಾವು ಇದು ಮಾಡಿದಿರಿ. ನಿಮ್ಮ MP ಸರ್ಕಾರ ಕೊಟ್ಟಿದ್ದೀವಿ ಕೊಡೋಂಥ ಶಕ್ತಿ ಕೊಟ್ಟಂತವ್ರು ನೀವು. ಆದರೆ ವಿಶೇಷವಾಗಿ ನಮ್ಮ ಬಿಲ್ಲವ ಸಮಾಜದ ಬಂಧುಗಳು ತಾವು ಶ್ರಮ ಪಟ್ಟು ಬೆವರು ಸುರಿಸಿದಂಥ ಹಣವನ್ನು ಹಾಕಿ ಈ ಪವಿತ್ರವಾದಂಥ ಒಂದು ಕಾರ್ಯವನ್ನು ತಾವೆಲ್ಲರೂ ಕೂಡ ಮಾಡಿದಿರಿ. ತಮಗೆ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕೋಟಿ ಚೆನ್ನಯ್ಯ ಆ ಪುಣ್ಯಾತ್ಮನ ಜನ್ಮಸ್ಥಳ ಇಲ್ಲ, ಕಾರ್ಕಳದ ಹತ್ರ ಬರುತ್ತೆ. ನಿಮ್ಮ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಆ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಸ್ನೇಹಿತರೆಲ್ಲ ಬಂದು ವಿನಂತಿನ ಮಾಡಿಕೊಂಡಾಗ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಅನ್ನ ಅಭಿವೃದ್ಧಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅವಾಗ ಸರ್ಕಾರದಿಂದ 5 ಎಕರೆ ಜಾಗವನ್ನು ಕೂಡ ಅದಕ್ಕೆ ಮುಡುಪಾಗಿ ಇಟ್ಟಿದ್ರು. ಅಭಿವೃದ್ಧಿ ಇನ್ನೂ ಕೂಡ ಆಗ್ಬೇಕಾಗಿದೆ, ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆಗಿದೆ, ಇನ್ನೂ ಚೆನ್ನಾಗಿ ಆಗ್ಬೇಕಾಗಿದೆ. ಸೊ ಆ ದಿಕ್ಕಲ್ಲೂ ಕೂಡ ನಾನು ಒಂದ್ಸರಿ ಆ ಕಡೆ ಭಾಗದಲ್ಲಿ ಹೋದಾಗ ಕಾರ್ಕಳ ಆ ಕಡೆ ಹೋದಾಗ ನೋಡ್ಕೊಂಡು ಬರ್ತೀನಿ. ನಾನು ಸುನೀಲು ಎಲ್ಲ ನಮ್ಮ ಎಲ್ಲ ಸ್ನೇಹಿತರಿಗೆಲ್ಲ ಒಟ್ಟಾಗಿ ಸೇರಿ ಆ ದಿಕ್ಕಲ್ಲಿ ಏನಾಗಬೇಕು ಗಮನ ಕೊಡೋಣ. ಒಂದು ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ನಮ್ಮ ಬಿಲ್ಲವ ಸಮಾಜ. ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಸಂಸತ್ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಧಿಕಾರ ಶಾಶ್ವತ ಅಲ್ಲ, ಆದರೆ ಪ್ರಾಮಾಣಿಕವಾಗಿ ನಮ್ಮ ಬೈಂದೂರಿಗೆ ನಮ್ಮ ಜನರ ಒಂದು ಜೀವನ ಮಟ್ಟ ಇನ್ನೂ ಕೂಡ ಒಳ್ಳೇದಾಗಬೇಕು, ಸ್ವಾಭಿಮಾನದ ಬದುಕಿಗೆ ಏನೇನು ಆಗಬೇಕು ಅದಕ್ಕೆಲ್ಲ ಎಲ್ಲ ರೀತಿ ಅಂತ ಕೇಂದ್ರ ರಾಜ್ಯ ಸರ್ಕಾರದ ಏನೇನು ತರಬೇಕು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ವೈಯಕ್ತಿಕವಾಗಿ ನಮ್ಮ ತಾಯಿಯ ಸರ್ 2 ಲಕ್ಷ ರೂಪಾಯಿನ ನಾನು ಕಳಿಸ್ಕೊಡ್ತೀನಿ. ಯಾರು ಕೂಡ ಕೇಳಿಲ್ಲ, ಇದು ಬಂದಾಗ ಹಾಗೆ ಹೋಗಿ ಮನಸ್ಸು ಬರಲ್ಲ, 2 ಲಕ್ಷ ರೂಪಾಯಿ ಕಳಿಸ್ಕೊಡ್ತೀನಿ, ಸೇವೆ ಉಪಯೋಗಿಸ್ಕೊಬೇಕು ವಿನಂತಿ ಮಾಡ್ಕೊಂತ ಇನ್ನೊಂದು ನಾಳೆ ನಾಡದಲ್ಲಿ 10 ಲಕ್ಷ ರೂಪಾಯಿ ಇದಕ್ಕೆ ಸರ್ಕಾರದ ಅನುದಾನ ಇತ್ತು. ಇನ್ನ 5 ಕೋಟಿ ಹೆಚ್ಚಿದ್ದೀನಿ ಬೇರೆ ಬೇರೆ ಸಮುದಾಯ ಬಂದಕ್ಕೆ, ಅದರಲ್ಲಿ ಉಳಿದಂತ ಮೊತ್ತದಲ್ಲೇ ಕಷ್ಟ ಈಗ ಅಧಿಕಾರಿಗಳು ಹೇಳಿದ್ರೆ ನಾಳೆ ನಾಡದಲ್ಲಿ ಮುಗಿಸೋ ಕೆಲಸ ಕೂಡ ಮಾಡ್ತೀನಿ ಅಂತ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಈ ಪವಿತ್ರವಾದಂತ ಕೆಲಸ ಮಾಡಿದಂತ ಎಲ್ಲ ನಮ್ಮ ಬಿಲ್ಲವ ಸಮಾಜ ಬಂಧುಗಳಿಗೆ ಹೃತ್ಪೂರ್ವಕ ಅಭಿನಂದನೆ ಹೇಳಿ ನಿಮ್ಮ ಸನ್ಮಾನ